ನಮಸ್ಕಾರ ಸ್ನೇಹಿತರೆ, ಮಗುವಾದ ಮೇಲೆ ದಾಂಪತ್ಯದಲ್ಲಿ ವಿರಸ ಆಗೋದು ಯಾಕೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಮದುವೆಯಾದ ಮೇಲೆ ಮಗು ಆಗೋವರೆಗೂ ಪ್ರಪಂಚವೇ ಬೇರೆ ಆಗಿರುತ್ತೆ, ಹಾಗೆ ಮಗುವಾದ ಮೇಲೆ ಕೂಡ ಪ್ರಪಂಚ ಬೇರೆ ಆಗೋದು ಸಾಮಾನ್ಯ. ಕೆಲವರಿಗೆ ಬದಲಾವಣೆ ಸುಲಭವಾಗಿ ಒಗ್ಗಿಕೊಂಡ್ರೆ ಇನ್ನು ಕೆಲವರಿಗೆ ತುಂಬಾ ಕಷ್ಟ ಆಗುತ್ತೆ. ಮಗುವಾಗವ್ರಿಗೆ ಜಗಳ ಆಡದೆ ಜೋಡಿ ಮಗು ಆದ ಮೇಲೆ ಜಗಳನೂ ಕೂಡ ಆಡ್ಬೋದು. ನಮ್ಮ ಸಮಯಕ್ಕೆ ಮಗು ಹೊಂದಿಕೊಳ್ಳಲ್ಲ, ಅದರ ಸಮಯಕ್ಕೆ ನಾವೇ ಹೊಂದಿಕೊಳ್ಳಬೇಕಾಗುತ್ತೆ. ಮಗು ಮಧ್ಯರಾತ್ರಿ ಎಚ್ಚರವಾದಾಗೆಲ್ಲ ನಾವು ಎದ್ದು ಕೂರಬೇಕಾಗುತ್ತೆ. ಇನ್ನು ಹಗಲಿನಲ್ಲಿ ಮಗು ಮಲಗಿರುವಾಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಬೇರೆ ಕೆಲಸಗಳು ಕೂಡ ಬಿದ್ದಿರುತ್ತೆ, ಅವುಗಳನ್ನು ಮಾಡಿ ಮುಗಿಸಬೇಕಾದಾಗ ಮಗು ಮತ್ತೆ ಎದ್ದುಬಿಡುತ್ತೆ. ಕೆಲಸದ ನಡುವೆ ಬ್ಯುಸಿಯಾಗಿ ದಂಪತಿ ನಡುವೆ ರೊಮ್ಯಾಂಟಿಕ್ ಕ್ಷಣವೆಂಬುದು ಅಪರೂಪವಾಗುವುದು ಸರ್ವೇ ಸಾಮಾನ್ಯ ಆಗುತ್ತೆ. ಹೀಗೆ ಚಿಕ್ಕ ಪುಟ್ಟ ವಿಷಯಕ್ಕೆ ಭಿನ್ನಾಭಿಪ್ರಾಯ ಹೆಚ್ಚಾಗುವುದು ಸಂಬಂಧ ಯಾಕೋ ಮೊದಲಿನಂತೆ ಇಲ್ಲ ಅಂತ ಅನಿಸೋದು ಸರ್ವೇ ಸಾಮಾನ್ಯ. ಸ್ನೇಹಿತರೆ, ಮಗುವಾದ ಮೇಲೆ ಪೋಷಕರಿಗೆ ಜವಾಬ್ದಾರಿ ಹೆಚ್ಚುತ್ತೆ. ಮಗುವಿನ ಆರೈಕೆ ಒಬ್ಬರು ಸಾಕಷ್ಟು ಶ್ರಮ ಪಡಬೇಕಾಗುತ್ತೆ. ಮಗುವಾದ ಮೇಲೆ ತಾಯಿಗೆ ತನ್ನ ಸೌಂದರ್ಯ ಹಾಗೂ ದೇಹದ ಬಗ್ಗೆ ಗಮನ ಹೆಚ್ಚು ನೀಡಲು ಸಾಧ್ಯವಾಗಲ್ಲ. ಆಗ ಅವಳ ಬೆಂಬಲಕ್ಕೆ ಗಂಡ ನಿಂತರೆ ಆ ಸಂಸಾರ ತುಂಬ ಸುಂದರವಾಗಿರುತ್ತೆ. ಮಗುವಿನ ಆರೈಕೆ ಜವಾಬ್ದಾರಿ ಅಂದರೆ ಮಗುವನ್ನು ನಿದ್ದೆ ಮಾಡಿಸೋದು, ಆಟಾಡಿಸೋದು, ತಿನ್ನಿಸೋದು, ಸ್ನಾನ ಮಾಡಿಸೋದು, ಇವೆಲ್ಲ ತಾಯಿಯೇ ಮಾಡಬೇಕಾಗುತ್ತೆ. ಪತ್ನಿಗೆ ಸಹಾಯ ಮಾಡಿದರೆ ಅವಳಿಗೂ ಸ್ವಲ್ಪ ವಿಶ್ರಾಂತಿ ಸಿಗುವುದು ಅಂತ ಸಂಬಂಧಗಳು ತುಂಬ ಗಟ್ಟಿಯಾಗಿ ಉಳಿದುಕೊಳ್ಳುತ್ತೆ. ನನಗೆ ಏನು ಸಹಾಯ ಮಾಡುತ್ತಿಲ್ಲ ಎಂಬ ಕೋಪ ಪತ್ನಿಗೆ ಇದ್ದರೆ ನನ್ನ ಪತ್ನಿ ಮೊದಲಿನಂತೆ ನನ್ನ ಜೊತೆ ಇಲ್ಲ ಎಂಬ ಅಸಮಾಧಾನ ಪತಿಗೆ ಕೂಡ ಬರಬಹುದು. ಇದಕ್ಕೆ ಒಂದು ಪರಿಹಾರ ಎಂಬಂದರೆ ಮಗುವಿನ ಜವಾಬ್ದಾರಿ ಇಬ್ಬರು ಸಮಾನವಾಗಿ ತೆಗೆದುಕೊಳ್ಳಿದ್ರೆ ಆಗ ಎಲ್ಲದೂ ಕೂಡ ಸುಸ್ಥಿತಿಯಲ್ಲಿ ಇರುತ್ತದೆ. ಸ್ನೇಹಿತರೆ, ಮಗುವಾದ ಮೇಲೆ ನೀವಿಬ್ಬರ ರೊಮ್ಯಾಂಟಿಕ್ ಕ್ಷಣವನ್ನು ಕೆಲಕಾಲ ಕಳೆಯಬೇಕೆಂಬುದು ಬಯಸಿದರೆ ಅದು ಕಷ್ಟವೇ. ಮಗುವಾಗಿ ಕನಿಷ್ಠ 6 ವಾರಗಳ ಗಂಡ ಹೆಂಡತಿ ಒಂದಾಗಬಾರದು ಅಂತಲೇ ಹೇಳುತ್ತೆ. ಅದಾದ ಬಳಿಕ ನಮ್ಮ ವೈದ್ಯರ ಬಳಿ ಸಲಹೆ ಕೂಡ ಪಡೆಯುವುದು ಭಾಳ ಒಳ್ಳೆಯದು. ಕೆಲವರಿಗೆ ಮಗುವಾದ ಬಳಿಕ ಎಲ್ಲದರಲ್ಲೂ ಕೂಡ ದೇಹ ಹಾಗೂ ಮೊದಲನೇ ಸ್ಥಿತಿಗೆ ಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಇದರ ಜೊತೆಗೆ ಸುಸ್ತು, ಮೂಡ್ ಸ್ಟಿಂಗ್ ಆಗೋದು ಇವೆಲ್ಲ ಸರ್ವೇ ಸಾಮಾನ್ಯ. ಸ್ನೇಹಿತರೆ, ನೋಡಿದ್ರಲ್ಲ, ಆದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.